हेलो फ्रेंड्स, वेलकम टू माय चैनल। फ्रेंड्स, इवत्तिन वीडियो नानेन तोंदिदीनि नम्म के पी एस सी ग्रूप सी आगिरबहुदु, के एस आगिरबहुदु, एस डी आगिरबहुदु, एफ डी आगिरबहुदु, पी एस आगिरबहुदु, हिंदिन प्रश्न पत्रिकेगळल्लि केळिरुवंत केलवंदिष्टु क्वेश्चन्स अन्नु नानु तोंदिदीनि। नीवु नोडबहुदु संविधानद पीठिकेयु भारतवन्नु हीगेंदु घोषिसिदे अंतिदे। वन आप्शन सार्वभौम प्रजासत्तात्मक गणराज्य, एरने आप्शन सार्वभौम समाजवादी जात्यातीत प्रजासत्तात्मक गणराज्य, मूरने सार्वभौम समाजवादी प्रजासत्तात्मक गणराज्य, नाकने समाजवादी प्रजासत्तात्मक गणराज्य। इवन गेस अदे सर उत्तर बंदूरने सार्वभौम समाजवादी जात्यातीत प्रजासत्तात्मक गणराज्य। संविधान पूर्व पीठिके अंत प्रियांबल अंतीवल अदरली साकष्टु बरकिदाने नोडिकोळ्ळि। ई रीति क्वेश्चन पेपर्स बिडिसोद्रिंद याव तर क्वेश्चन्स बर्तवे अन्नोदु निमगे ओंदु ऐडिया सिगुत्ते मत्ते रिविजन आगुत्ते। ईग नोडबहुदु ई केळगिन गणगळल्लि याव गुंपिन एल्ला नाल्कु स मरिगळिगे जन्म नीडुत्तवे अंत इदे। मोन्नेद प्लाटिपस, पेंग्विन, बावली, हिप्पोकैंपस। एरडने आप्शन श्रीव, बावली, बेक्कु, किवी अंत इदे। मूरनेद कांगरू, मुळ्ळुहंदि, डाल्फिन, सिंह अंत इदे। नाल्कनेद सिंह, बावली, तिमिंगलु, आस्ट्रिच अंत इदे। ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದೆ ಸ್ನೇಹಿತರೆ, ನಾಲ್ಕನೇದು ಸಿಂಹ, ಬಾವಲಿ, ತಿಮಿಂಗಲು, ಆಸ್ಟ್ರಿಚ್, ಇದು ಇದಕ್ಕೆ ಸರಿಯಾಗಿರುವಂತ ಉತ್ತರ ಸ್ನೇಹಿತರೆ। ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಹಠಾತ್ ಬಿರುಗಾಳಿ ಮತ್ತು ಅನಿಶ್ಚಿತವಾಗಿ ಬೀಸುವ ಮಂದಮಾರುತಗಳಿಂದ ಕೂಡಿದ ಪ್ರದೇಶ ಅಥವಾ ಶಾಂತವಾದ ಪ್ರದೇಶ ಡೋಲ್ಡ್ರಮ್ಸ್ बेल्ट ಎಲ್ಲಿದೆ ಅಂತ ಕೇಳಿದ್ರೆ ಒಂದನೇ ಆಪ್ಷನ್ ವಿಶು ದೃತ್ವದ ಬಳಿ, ಎರಡನೇದು ಧ್ರುವಗಳ ಬಳಿ, ಮೂರನೇದು ಕರ್ನಾಟಕ ಸಂಕ್ರಾಂತಿ ವೃತ್ತದ ಬಳಿ, ನಾಲ್ಕನೇದು ಮಕರ ಸಂಕ್ರಾಂತಿ ವೃತ್ತದ ಬಳಿ ಅಂತ। ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇವನ್ನೇ ವಿಶು ದೃತ್ವದ ಬಳಿ ಅಂತ। ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಶ್ರವಣ ಬೆಳಗೊಳದಲ್ಲಿನ ಗೊಮ್ಮಟೇಶ್ವರನ ಮೂರ್ತಿಗೆ ಎಷ್ಟು ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ ಅಂತ ಇದೆ। ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಒಂದನೇ ಆಪ್ಷನ್ 2, ಎರಡನೇ ಆಪ್ಷನ್ 12 ಸಲ, ಮೂರನೇ ಆಪ್ಷನ್ 16 ಬಾರಿ, ನಾಲ್ಕನೇ ಆಪ್ಷನ್ 18। ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 12। ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಹೇಳಿಕೆ 1 ಎ, 2 ಹೇಳಿಕೆ ಇದ್ದಾವೆ, ಇವು ಸಂಕೇತಗಳ ಸಹಾಯದಿಂದ ಉತ್ತರಿಸಬೇಕು ನೀವು। ಹೇಳಿಕೆ 1, ಭಾರತವು ಉಷ್ಣವಲಯ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ ಅಂತ ಇದೆ। ಎರಡನೇ ಅದಕ್ಕೆ ಕಾರಣ ಕೊಟ್ಟಿದ್ದಾರೆ, ಭಾರತ ಉಷ್ಣವಲಯ ಅಕ್ಷಾಂಶಗಳೊಡನೆ ನೆಲೆಸಿದೆ ಅಂತ ಇದೆ। ಇದಕ್ಕೆ ಸರಿಯಾದ ಉತ್ತರ ಒಂದನೇದೇನಿದೆ ಆಪ್ಷನ್ ಇದೇನಿದೆ ಅಂತ ಹೇಳಿದ್ರೆ ಎ ಮತ್ತು ಆರ್ ಎರಡು ಸರಿ, ಆರು ಏನ ಸರಿಯಾದ ವಿವರಣೆ ಅಂತಿದೆ। ಎರಡನೇದು ಎ ಮತ್ತು ಆರ್ ಎರಡೂ ಸರಿ, ಆದರೆ ಇವು ಆರ್ನ ಸರಿಯಾದ ವಿವರಣೆ ಅಲ್ಲ ಅಂತ ಇದೆ। ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎ ಮತ್ತು ಆರ್ ಎರಡೂ ಸರಿ, ಆರು ಏನ ಸರಿಯಾದ ವಿವರಣೆ ಸ್ನೇಹಿತರೆ। ನೆಕ್ಸ್ಟ್ ಕ್ವೆಶನ್, ಇಂದಿರಾ ಪಾಯಿಂಟ್ ಇದಕ್ಕೆ ಸಂಬಂಧಿಸಿ ಅಂತ ಇದೆ। ಒಂದನೇ ಆಪ್ಷನ್ ಪರ್ವತ ಶೃಂಗ, ಎರಡನೇದು ಜ್ವಾಲಾಮುಖಿಯ ಬಿಂದು, ಮೂರನೇದು ಭಾರತದ ದಕ್ಷಿಣ ತುತ್ತದುದಿ, ನಾಲ್ಕನೇದು ಹಿಮಾಲಯದ ಜಲಪಾತ ಅಂತ ಇದೆ। ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತದ ದಕ್ಷಿಣದ ತುತ್ತದುದಿಯನ್ನು ಇಂದಿರಾ ಪಾಯಿಂಟ್ ಅಂತ ಕರಿತೀವಿ ಸ್ನೇಹಿತರೆ। ಇದು ಸಾಕಷ್ಟು ಸಲ ಬಂದಿದೆ ಎಕ್ಸಾಮಲ್ಲಿ, ನೋಡ್ಕೊಳ್ಳಿ ಇದನ್ನು। ನೆಕ್ಸ್ಟ್ ಕ್ವೆಶನ್,
ಈ ಕೆಳಗಿನ ಯಾವ ಸಾಗರಗಳು ಪಾನಮ್ಮ ಕಾಲುವೆಯಿಂದ ಕೂಡಿಸಲ್ಪಟ್ಟಿವೆ ಅಂತ ಇದೆ. ಒಂದನೇದು ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರ, ಎರಡನೇದು ಅಟ್ಲಾಂಟಿಕ್ ಸಾಗರ ಮತ್ತು ಹಿಂದೂ ಮಹಾಸಾಗರ, ಮೂರನೇದು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರ, ನಾಲ್ಕನೇದು ಅಟ್ಲಾಂಟಿಕ್ ಸಾಗರ ಮತ್ತು ಆರ್ಕ್ಟಿಕ್ ಸಾಗರ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಈ ಒಂದನೇದು ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರ. ನೆಕ್ಸ್ಟ್ ಕ್ವಶನ್, ಸಮಭಾಜಕ ವೃತ್ತಕ್ಕೆ ಸಮಾಂತರವಾಗಿ ಭೂಮಿಯ ಸುತ್ತಲೂ ಎಳೆಯಲಾದ ಕಾಲ್ಪನಿಕ ರೇಖೆಯು ಸ್ಥಿರವಾದ ಒಂದು ಕೋನೀಯ ಅಂತರದಲ್ಲಿ ನೆಲೆಸಿದೆ, ಇದನ್ನು ಹೀಗೆಂದು ಕರೆಯಲಾಗಿದೆ ಅಂತ. ಈ ಕ್ವಶನ್ ಕೂಡ ಸಾಕಷ್ಟು ಬಾರಿ ಬಂದಿದೆ, ನೋಡ್ಬೋದು ನೀವು. ಒಂದನೇ ಆಪ್ಷನ್ ರೇಖಾಂಶ, ಎರಡನೇ ಆಪ್ಷನ್ ಅಕ್ಷಾಂಶ, ಮೂರನೇದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ನಾಲ್ಕನೇದು ಗ್ರೀನ್ವಿಚ್ ಮಧ್ಯ ರೇಖೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎರಡನೇದು ಅಕ್ಷಾಂಶ ಅಂತ. ನೆಕ್ಸ್ಟ್ ಕ್ವಶನ್, ಅನುಭವ ಮಂಟಪವನ್ನು ಸ್ಥಾಪಿಸಿದ ಕರ್ನಾಟಕದ ಪ್ರಸಿದ್ಧ ಸಮಾಜ ಸುಧಾರಕ ಯಾರು ಅಂತ ಹೇಳಿದರು. ಒಂದನೇ ಆಪ್ಷನ್ ಅಲ್ಲಮ್ಮ ಪ್ರಭು, ಎರಡನೇ ಆಪ್ಷನ್ ಶ್ರೀ ಬಸವೇಶ್ವರ, ಮೂರನೇ ಆಪ್ಷನ್ ಶ್ರೀ ಶಂಕರಾಚಾರ್ಯ, ನಾಲ್ಕನೇದು ಮಧ್ವಾಚಾರ್ಯರು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಶ್ರೀ ಬಸವೇಶ್ವರರು ಅನುಭವ ಮಂಟಪವನ್ನು ಸ್ಥಾಪಿಸಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ಅಕ್ಬರ್ನು ಸ್ಥಾಪಿಸಿದ ನೂತನ ಧರ್ಮ ಯಾವುದು ಮತ್ತು ಈತನ ಆಡಳಿತ ಪದ್ಧತಿ ಹೆಸರೇನು ಅಂತ ಇದೆ. ಒಂದನೇ ಆಪ್ಷನ್ ದೀನ್ ಇ ಇಲಾಯಿ ಮತ್ತು ಮನ್ಸಬ್ದಾರಿ ಪದ್ಧತಿ, ಎರಡನೇದು ಇಬಾದತ್ ಖಾನ್ ಮತ್ತು ಮನ್ಸಬ್ದಾರಿ ಪದ್ಧತಿ, ಮೂರನೇದು ಜೇಸಿಯಾ ಮತ್ತು ರೈತವಾರಿ ಪದ್ಧತಿ, ನಾಲ್ಕನೇದು ಸರ್ವಧರ್ಮ ಮತ್ತು ರೈತವಾರಿ ಪದ್ಧತಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದೀನ್ ಇ ಇಲಾಹಿ ಮತ್ತು ಮನ್ಸಬ್ದಾರಿ ಪದ್ಧತಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿಗಳನ್ನು ಪರಿಚಯಿಸಿದ ಬ್ರಿಟಿಷ್ ಗವರ್ನರ್ ಗಳನ್ನು ಕಾಲಾನುಕ್ರಮದಲ್ಲಿ ಹೆಸರಿಸಿ ಅಂತ ಇದೆ. ಒಂದನೇ ಆಪ್ಷನ್ನು ರಾಬರ್ಟ್ ಕ್ಲೈವ್ ಮತ್ತು ಲಾರ್ಡ್ ವೆಲ್ಲೆಸ್ಲಿ, ಎರಡನೇ ಆಪ್ಷನ್ನು ಲಾರ್ಡ್ ವೆಲ್ಲೆಸ್ಲಿ ಮತ್ತು ಲಾರ್ಡ್ ಕಾರ್ನ್ವಾಲಿಸ್, ಮೂರನೇ ಆಪ್ಷನ್ನು ಲಾರ್ಡ್ ವೆಲ್ಲೆಸ್ಲಿ ಮತ್ತು ಲಾರ್ಡ್ ಡಾಲೌಸಿ, ನಾಲ್ಕನೇ ಆಪ್ಷನ್ನು ಲಾರ್ಡ್ ಕಾರ್ನ್ವಾಲಿಸ್ ಮತ್ತು ಲಾರ್ಡ್ ವೆಲ್ಲೆಸ್ಲಿ ಅಂತ ಇದೆ. ಸಹಾಯಕ ಸೈನ್ಯ ಪದ್ಧತಿ ಯಾರು ತಂದಿದ್ದಾರೆ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಯಾರು ತಂದಿದ್ದಾರೆ? ಫ್ರೆಂಡ್ಸ್, ಇವೆಲ್ಲ ಕ್ವಶನ್ಸು ಹಿಂದಿನ ಕೆ ಪಿ ಎಸ್ ಸಿ ಎಕ್ಸಾಮಲ್ಲಿ ರಿಪೀಟ್ ಆಗಿರುವಂಥ ಕ್ವಶನ್ಸು ಸ್ನೇಹಿತರೆ. ಇವು ನಿಮಗೆ ಎಕ್ಸಾಮಿನೇಷನ್ ಪರ್ಪಸ್ಸು ಸಾಕಷ್ಟು ಹೆಲ್ಪ್ ಆಗ್ತವೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ಇದೇ ಥರ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಮೂರನೇದು ಲಾರ್ಡ್ ವೆಲ್ಲೆಸ್ಲಿ ಮತ್ತು ಲಾರ್ಡ್ ಡಾಲ್ಹೌಸಿ ಸ್ನೇಹಿತರು. ನೆಕ್ಸ್ಟ್ ಕ್ವಶನ್, ಭಾರತದ ಪ್ರಥಮ ಉಪ ಪ್ರಧಾನಮಂತ್ರಿ ಮತ್ತು ಭಾರತವನ್ನು ಏಕೀಕರಣಗೊಳಿಸಿದ ನಾಯಕ ಯಾರು ಅಂತ ಇದೆ? ಒಂದನೇದು ಕಾಮರಾಜ್, ಎರಡನೇದು ಜವಾಹರ್ಲಾಲ್ ನೆಹರು, ಮೂರನೇದು ಸರ್ದಾರ್ ವಲ್ಲಭಾಯಿ ಪಟೇಲ್, ನಾಲ್ಕನೇದು ಆಚಾರ್ಯ ಕೃಪಲಾನಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಸ್ನೇಹಿತರು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಐ ಜಿ ಎಸ್ ಟಿ ಇದನ್ನು ಉಲ್ಲೇಖಿಸುವುದು ಯಾವ ಥರ ಅಂತ ಇದೆ? ಒಂದನೇ ಆಪ್ಷನ್ ಸ್ಥಳೀಯ ವಸ್ತುಗಳ ಮೇಲಿನ ಜಿ ಎಸ್ ಟಿ ಅಂತ ಇದೆ, ಎರಡನೇ ಆಪ್ಷನ್ ರಾಜ್ಯ ಸರ್ಕಾರ ವಸೂಲಿ ಮಾಡುವ ಜಿ ಎಸ್ ಟಿ, ಮೂರನೇದು ಭಾರತೀಯ ಸರ್ಕಾರ ವಸೂಲಿ ಮಾಡುವ ಜಿ ಎಸ್ ಟಿ, ಮತ್ತು ನಾಲ್ಕನೇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಸೂಲಿ ಮಾಡುವ ಜಿ ಎಸ್ ಟಿಯ ಮೊತ್ತ ಅಂತ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಾಲ್ಕನೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಸೂಲಿ ಮಾಡುವ ಜಿ ಎಸ್ ಟಿಯ ಮೊತ್ತ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು
ಕೆಳಗಿನವರಲ್ಲಿ ಯಾರು ಮೂಲಭೂತ ಕರ್ತವ್ಯಗಳ ಕುರಿತ ಸಮಿತಿಯೊಂದಿಗೆ ಸಂಬಂಧ ಹೊಂದಿದರು ಅಂತಿದೆ. ಒಂದನೇ ಆಪ್ಷನ್ ಜೆ ಎಸ್ ವರ್ಮಾ ಸಮಿತಿ, ಎರಡನೇ ಆಪ್ಷನ್ ಕೊಠಾರಿ ಸಮಿತಿ, ಮೂರನೇದು ಎಂ ಎಂ ಪಂಜೆ ಸಮಿತಿ, ನಾಲ್ಕನೇದು ಸಂತಾನಂ ಸಮಿತಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜೆ ಎಸ್ ವರ್ಮಾ ಸಮಿತಿ. ನೆಕ್ಸ್ಟ್ ಕ್ವಶನ್, ಸ್ವರಾಜ್ಯನ ಜನ್ಮ ಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಪಡೆಯುತ್ತೇನೆ ಎಂಬ ಮಾತುಗಳು ಹೇಳಿದವರು ಯಾರು ಅಂತ ಇದೆ. ಒಂದನೇ ಆಪ್ಷನ್ ಮಹಾತ್ಮ ಗಾಂಧಿ, ಎರಡನೇ ಆಪ್ಷನ್ ಸುಭಾಷ್ ಚಂದ್ರ ಬೋಸ್, ಮೂರನೇ ಆಪ್ಷನ್ ಭಗತ್ ಸಿಂಗ್, ನಾಲ್ಕನೇ ಆಪ್ಷನ್ ಬಾಲಗಂಗಾಧರ್ ತಿಲಕ್. ಅದಕ್ಕೆ ಸರಿ ಅದ ಹತ್ರ ಬಂದ್ಬಿಟ್ಟು ಬಾಲಗಂಗಾಧರ್ ತಿಲಕ್ ಅವ್ರು ಏನಾಗ್ತಾರೆ, ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು, ಪಡೆದೇ ತೀರುತ್ತೇನೆ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಭಾರತೀಯ ಸಂವಿಧಾನದ ಎಷ್ಟು ವಿಧದ ತುರ್ತು ಪರಿಸ್ಥಿತಿಗಳು ವಿಧಗಳನ್ನು ರೂಪಿಸಲಾಗಿದೆ ಅಂತಿದೆ. ಒಂದನೇ ಆಪ್ಷನ್ ಎರಡು ವಿಧಗಳು, ಎರಡನೇ ಆಪ್ಷನ್ ಮೂರು ವಿಧಗಳು, ಮೂರನೇ ಆಪ್ಷನ್ ನಾಲ್ಕು ವಿಧಗಳು, ನಾಲ್ಕನೇ ಆಪ್ಷನ್ ಒಂದೇ ವಿಧ ಅಂತ. ಇದಕ್ಕೆ ಸರಿಯಾದ ಹತ್ರ ಬಂದ್ಬಿಟ್ಟು ಮೂರು ವಿಧಗಳು ಸ್ನೇಹಿತರು, ರಾಷ್ಟ್ರ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತೇಳಿ ಮೂರು ತುರ್ತು ಪರಿಸ್ಥಿತಿಗಳು ಸಂವಿಧಾನದಲ್ಲಿ ಉಲ್ಲೇಖವಿದೆ ಸ್ನೇಹಿತರು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಎರಡು ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಅಂತ ಇದೆ. ಒಂದನೇ ಕ್ವಶನ್, ಒಂದನೇ ಆಪ್ಷನ್ ಪ್ರಧಾನಮಂತ್ರಿಗಳು, ಎರಡನೇ ಆಪ್ಷನ್ ಲೋಕಸಭಾ ಸ್ಪೀಕರ್, ಮೂರನೇ ಆಪ್ಷನ್ ರಾಷ್ಟ್ರಪತಿಗಳು, ನಾಲ್ಕನೇ ಆಪ್ಷನ್ ಉಪರಾಷ್ಟ್ರಪತಿಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲೋಕಸಭಾ ಸ್ಪೀಕರ್. ನೆಕ್ಸ್ಟ್ ಕ್ವಶನ್, 32ನೇ ಕಲಂ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂಬುದಾಗಿ ಯಾರು ವಿವರಿಸಿದ್ದಾರೆ ಅಂತ ಇದೆ. ಒಂದನೇ ಆಪ್ಷನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಎರಡನೇ ಆಪ್ಷನ್ ನೆಹರು ಅವರು, ಮೂರನೇ ಆಪ್ಷನ್ ರಾಜೇಂದ್ರ ಪ್ರಸಾದ್ ಅವರು, ನಾಲ್ಕನೇ ಆಪ್ಷನ್ ಗಾಂಧೀಜಿಯವರು. ನೀವು ಗೆಸ್ ಮಾಡಿ, ಒಂದನೇ ಆಪ್ಷನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 32ನೇ ಕಲಂ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳಿದ್ದಾರೆ. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಂತ ಹೇಳಿದ್ರು, ಮೂಲಭೂತ ಹಕ್ಕುಗಳಲ್ಲಿ ಬರ್ತದೆ. ರಾಷ್ಟ್ರೀಯ ಹೆದ್ದಾರಿಗಳ ಮೈಲುಗಳಲ್ಲಿನ ಗಲ್ಲುಗಳ ಬಣ್ಣ, ರಾಷ್ಟ್ರೀಯ ಹೆದ್ದಾರಿ ಇದೆ ಅಂತ ಹೇಳಿದ್ರೆ ನ್ಯಾಷನಲ್ ಹೈವೇ ಅಂತೀವಲ್ಲ, ಅವುಗಳ ಮೈಲುಗಳು ಅಂದ್ರೆ ಸೈಡಿಗೆ ನೀವು ನೋಡಿರ್ಬೋದು ಕಲ್ಲನ್ನು ಹಾಕಿರ್ತಾರೆ, ಅವುಗಳ ಬಣ್ಣ ಯಾವುದಿದೆ ಅಂತ ಕೇಳಿದ್ದಾರೆ. ಒಂದನೇ ಆಪ್ಷನ್ ಹಸಿರು, ಎರಡನೇ ಆಪ್ಷನ್ ಹಳದಿ, ಮೂರನೇದು ಕೆಂಪು, ನಾಲ್ಕನೇದು ಕಪ್ಪು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹಳದಿ. ಇವುಗಳು ಕೂಡ ಸಾಕಷ್ಟು ಕೇಳಿದ್ದಾನೆ ಸ್ನೇಹಿತರೆ. ನ್ಯಾಷನಲ್ ಹೈವೇ ಕಲರ್ ಪಟ್ಟಿ ನೀವು ನೋಡ್ಕೋಬೇಕಾಗತ್ತೆ, ಯಾವ್ಯಾವ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಜಿಲ್ಲಾ ಹೆದ್ದಾರಿಗಳ ಬಗ್ಗೆ ನೋಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು ನದಿಗಳನ್ನು ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಕಾಲಮಲ್ಲಿ ಅಣೆಕಟ್ಟುಗಳನ್ನು ಕೊಟ್ಟಿದ್ದಾರೆ, ಸಂಕೇತಗಳ ಸಹಾಯದಿಂದ ಉತ್ತರಿಸಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಭಾಗೀರಥಿ ನದಿ ಅಂತ ಇದೆ, ಎರಡನೇ ಚಂಬಲ್ ನದಿ ಅಂತ ಇದೆ, ಮೂರನೇದು ಮಹಾನದಿ ಅಂತ ಇದೆ, ನಾಲ್ಕನೇದು ಸಟ್ಲೇಜ್ ನದಿ ಅಂತ ಇದೆ. ಅಣೆಕಟ್ಟುಗಳು ನೋಡ್ಬೋದು ಹಿರಾಕುಡ್ ಅಣೆಕಟ್ಟು, ಬಾಕ್ರಾ ನಂಗಲ್ ಅಣೆಕಟ್ಟು, ಗಾಂಧಿ ಸಾಗರ್ ತೇರ್ ಅಂತ ಇದೆ. ನೀವು ಗೆಸ್ ಮಾಡಿ ಯಾವುದಕ್ಕೆ ಸರಿಯಾಗ್ಬೋದು ಅಂತ. ಇದಕ್ಕೆ ಸರಿಯಾದ ಹತ್ರ ಬಂದ್ಬಿಟ್ಟು ಈ ಎರಡನೇ ಆಪ್ಷನ್ ಇದೆಯಲ್ಲ ಇದು ಸ್ನೇಹಿತರು, ನೋಡ್ಬೋದು ಭಾಗೀರಥಿ ನದಿಗೆ ಯಾವುದು ಅಂತ ಹೇಳಿದ್ರೆ ತೇರಿ ಅಣೆಕಟ್ಟನ್ನು ಕಟ್ಟಿದ್ದಾರೆ, ಚಂಬಲ್ ನದಿಗೆ ಗಾಂಧಿ ಸಾಗರ್ ಅಣೆಕಟ್ಟಿದೆ,
महानदी के हिराकुट अणेकटे सटलेज नदी के बाक्रा नंगल अणेकट कटारे नदी बे अणेकट बे केतिरतने स्नितर यहा नदी यहा अणेकटे मत जोग जलपात यहाँ नदी यहा जोग जलपात सृष्टिम पूर्व के हरिय नदी मत पश्चिम के हरियंत नदी इवेल की नदी मेले वो क्वेश्चन स्नितर नोड़क नेक्स्ट क्वेश्चन बंदू इन हिस संकेत सहाय तुम्हें पाणिनी अंदर लेखक मत और कृति को पाणिनी बिल्लण कल्लण बाणभट एरने कृति नोड़ा विक्रमांक देवचरित अष्टाध्यायी हर्षचरित राजतरंगिणी इे सर उत्तर बंदू वन स्न पाणिनी कृति यूंतर अष्टाध्यायी बिल्लणन कृति विक्रमांक देवचरित कल्लणन कृति राजतरंगिणी बाणभट्ट हर्षचरित नेक्स्ट क्वेश्चन नोड़बाद विशिष्टाद्वैत तंत्र तत्वज्ञान इवरिंद प्रतिपादिसल्पट्टिदे वन्ने आप्शन शंकराचार्यर एरने आप्शन बसवेश्वर मूरने रामानुजाचार्य नाकने मध्वाचार्य इे सर हर बंद शंकराचार्य सारी शंकराचार्य विशिष्टाद्वैत अंतर रामानुजाचार्य स्ने विशिष्टाद्वैत रामानुजाचार्य मध्वाचार्य द्वैत शंकराचार्य अद्वैत स्ने तत्वज्ञान यार प्रतिपादे नोड़को क्वेश्चन इन क्वेश्चन के स्ने नेक्स्ट बंद इवस्टू हिंदी प्रश्न पत्र क्वेश्चनस स्नितर निम्हे इन इंत क्वेश्चनस बेअर नम च कमेंट बॉक्सल कमेंटी नम चल सब्सक्राइब स्ने थैंक यू।